ಕಾವೇರಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಇರುವಂತಹ ಆದೇಶಕ್ಕೆ ಸಂಬಂಧಪಟ್ಟ ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದ್ದಾರೆ. ಎರಡು ರಾಜ್ಯಗಳ ವಾದವನ್ನು ಆಲಿಸಿದ ನಂತರದ ಸಂದರ್ಭದಲ್ಲೂ ಕೂಡ ಸುಪ್ರೀಂ ಕೊಟ್ಟಿರುವಂತಹ ಈ ಆದೇಶ ದುರಾದೃಷ್ಟಕರ ಅಂತ ಹೇಳಿದ್ದಾರೆ. ಮತ್ತು ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಮೊದಲೇ ಅರ್ಜಿಯನ್ನು ಹಾಕಬೇಕಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಮಾಜಿ ಮುಖ್ಯಮಂತ್ರಿಯಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಗ್ರೌಂಡ್ ರಿಯಾಲಿಟಿಯನ್ನು ಪರಿಗಣಿಸಿಲ್ಲ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನೇ ಒತ್ತಿಡಿದಿದೆ, ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿದೆ. ಮುಂದಿನ 15 ದಿವಸ 5,000 ಕೇಸಸ್ ನೀಡಬೇಕನ್ನುವಂಥ CWMA ಆದೇಶ ಜಾರಿ ಮಾಡಬೇಕನ್ನುವಂಥ ವಿಚಾರವನ್ನು ಹೇಳಿದ್ದೆ. ಭಾಳ ದುರದೃಷ್ಟಕರ, ವೆರಿ ಅನ್ಫಾರ್ಚುನೇಟ್. ಮತ್ತೊಮ್ಮೆ ನಮ್ಮ ರಾಜ್ಯದ ಕಾನೂನು ತಂಡ ಸುಪ್ರೀಂ ಕೋರ್ಟ್ ಮುಂದೆ ಕರ್ನಾಟಕದ ವಸ್ತು ಸ್ಥಿತಿಯನ್ನು ಸಲ್ಲಿಸಲು ವಿಫಲರಾಗಿದ್ದಾರೆ. ನಾವು ಪ್ರೊಸೀಡಿಂಗ್ಸನ್ನು ನೋಡಿದಾಗ ಕೇವಲ ಕರ್ನಾಟಕ ಡ್ಯಾಮ್ನಲ್ಲಿ ಅಷ್ಟು ನೀರಿಲ್ಲ ಅನ್ನುವಂಥ ಮಾತುಗಳನ್ನೇ, ಕರ್ನಾಟಕ ವಿಚಾರಗಳನ್ನೇ ಅಷ್ಟೇ ಮಾತಾಡ್ತಾರೆ. ಆದರೆ ತಮಿಳುನಾಡಿನ ವಕೀಲರು ಕೇವಲ ತಮಿಳ್ನಾಡಲ್ಲ ಕರ್ನಾಟಕ ಡ್ಯಾಮ್ನದ ವಿಚಾರ ಮಾಡ್ತಾರೆ, ಅದಕ್ಕೆ ಚರ್ಚೆ ಮಾಡಿಸ್ತಾರೆ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕರ್ನಾಟಕ ಮೊದಲನೇ CWMA ಆದೇಶ ಬಂದಾಗ ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಆಗ್ತದೆ. ಇವತ್ತುವರೆಗೂ ಇವರು ಒಂದು ಆಯೆ ಹಾಕಿಲ್ಲ ಸುಪ್ರೀಂ ಕೋರ್ಟ್ಗೆ, ರಾಜ್ಯ ಸರ್ಕಾರ. ಇದನ್ನು ಗಮನಿಸಬೇಕಾಗಿರುವಂಥ ವಿಚಾರ, ಮೊದಲನೇ CWMA ಆದೇಶ ಬಂದಾಗ ಒಂದು ಆಯೆ ಹಾಕಿ ಇಷ್ಟು ನೀರನ್ನು ನಾವು ಬಿಡೋಕ್ಕಾಗಲ್ಲ ಅನ್ನುವಂಥದ್ದನ್ನು ಪ್ರತಿರೋಧ ಮಾಡಿದರೆ ಇವತ್ತು ಈ ದುಸ್ಥಿತಿ ಬರ್ತಾ ಇರಲಿಲ್ಲ. ಈಗ ಎರಡು ಆದೇಶ ಪಾಲನೆ ಮಾಡಿ ನೀರು ಬಿಟ್ಟರು, ನೀರು ಹೋಯಿತು. ಒಂದ್ಸತಿ 14 TMC, ಇನ್ನೊಂದ್ಸತಿ 7 TMC ನೀರು ಹೋಗಿದೆ. ಈಗ ಮತ್ತೆ ಮೂರನೇ ಬಾರಿಗೆ ಅಫಿಡೇಟ್ ಹಾಕೊಂಡು ಬಿಟ್ಟು, ಅವತ್ತೇ ಅಯ್ಯೇ ಹೋಗಿದ್ರೆ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಇದು ನಾವು ಪದೇ ಪದೇ ಹೇಳಿದ್ರು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಎರಡನೇದಾಗಿ ಇವತ್ತು ಸುಪ್ರೀಂ ಕೋರ್ಟು ಸಂಪೂರ್ಣವಾಗಿ CWMA ಮೇಲೆ ನಿರ್ಭರ ಆಗಿದೆ. ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ, CWRC ಮತ್ತು CWMA ಈ ಒಂದು ವಿಚಾರಣೆಯಲ್ಲಿ ಅವರು ಏನು ವಿಧಾನವನ್ನು ಅನುಸರಿಸಿದ್ದಾರೆ, ಅಪ್ರೋಚ್ ಅದು ಕೂಡ ಸರಿಯಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. CWRC ಸಂಪೂರ್ಣವಾಗಿ ಟೆಕ್ನಿಕಲ್ ಮಾಹಿತಿ ಇರ್ತದೆ, ಎರಡೂ ರಾಜ್ಯಗಳ ಅವಶ್ಯಕತೆ ಇರ್ತದೆ, ಮತ್ತು ಎಷ್ಟು ಬಿಡಬೇಕು ಏನಂತ ಟ್ರಿಬ್ಯುನಲ್ ಆದೇಶವೂ ಕೂಡ ಇದೆ. ಅದೆಲ್ಲ ಇದ್ದಾಗಲೂ ಕೂಡ ಮಳೆ ಕಡಿಮೆ ಆಗಿದೆ, ಡಿಸ್ಟ್ರೆಸ್ ಏರಿದೆ ಅಂತ ಇದ್ದಾಗಲೂ ಕೂಡ ಪ್ರಾರಂಭದಿಂದ ನೀರು ಬಿಡುವಂಥ ಆದೇಶಗಳನ್ನು ಮಾಡ್ತಾನೆ ಇದ್ದ. CWRC ಮಾಡಿರೋ ತಪ್ಪನ್ನು CWMA ಕೂಡ ಮಾಡಿದ್ದ. CWMA ನಮ್ಮ ರಾಜ್ಯದವರು ಸರಿಯಾಗಿ ವಾದ ಮಾಡಲಿಲ್ಲ. ಮೊದಲನೇ ಮೀಟಿಂಗ್ನಲ್ಲಿ 15,000 ಆಯ್ತಿತ್ತು, 10,000 ಮಾಡಿದೆ ಒಂದು ದೊಡ್ಡ ಸಾಧನೆ ಅಂತಂದು ಹೇಳ್ಕೊಂಡು ಓಡಾಡ್ತಾರೆ. ಈ ಥರ ಒಂದು ಸರ್ಕಾರ ಇದ್ದರೆ ಕರ್ನಾಟಕದ ಹಿತಾಸಕ್ತಿ ಹೆಂಗೆ ರಕ್ಷಣೆ ಆಗ್ತದೆ ಸ್ವಾಮಿ? ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.